ಅಕ್ಕ ಈ ಕತ್ತೆಗೆ ಎಷ್ಟು ವರ್ಷ ವಯಸ್ಸಾಗಿದೆ ಎಲ್ಲರೂ ಮನೆಯಲ್ಲಿ ಬೈತಾರಲ್ಲ ಕತ್ತೆ ವಯಸ್ಸಾದಂಗ ಆಗಿದೆ ಅಂತ ಅದಕ್ಕೆ 1 ಲಕ್ಷನ ಒಂದು ಕತ್ತೆಗ ಒಂದು ಹಸುನೇ ಬರುತ್ತಲ್ಲ ಅಕ್ಕ 10 25 ಲೀಟರ್ ಹಾಲು ಕೊಡೋದು 200 ರೂಪಾಯಿ ಚಿಕ್ಕ ಗ್ಲಾಸ್ ಒಂದು ಒಳ್ಳೆ 100 ರೂಪಾಯಿ ಕೆಮ್ಮು ನಗಡಿ ಕಪ್ಪ ಸೀತ ಕೋಡು ಹಾ ಇನ್ನು ಎಷ್ಟು ಕತ್ತೆಗಳು ತಂದಿದೀರಾ ಟೋಟಲ್ 10 25 ಕತ್ತೆಗಳಲ್ಲ ಈಗ ಟೆಂಪೋದಲ್ಲಿ ತುಂಬಿಕೊಂಡು ಅವರವರ ಶೆಡ್ ಗಳಿಗೆ ಹೊರಟೋಣ ಹೋಗ್ತಿದ್ದಾರೆ ಫ್ರೆಂಡ್ಸ್ ಇಷ್ಟು ಕತ್ತೆಗಳಿಗೆ 15 ಲಕ್ಷ ಅಂದ್ರೆ ನೀವು ನಂಬ್ತೀರಾ ಫ್ರೆಂಡ್ಸ್ ಎಲ್ಲರೂ ಮನೆಯಲ್ಲಿ ಬೈತಾರಲ್ಲ ಕತ್ತೆ ವಯಸ್ಸಾದಂಗ ಆಗಿದೆ ಅಂತ ಅದಕ್ಕೆ ಈ ಕತ್ತೆಗಳು ಎಷ್ಟು ಎಷ್ಟು ರೂಪಾಯಿ ಕೊಡ್ತಾ ಇದ್ದೀರಾ ಎಷ್ಟು ರೂಪಾಯಿ ಕೊಡ್ತಾ ಇದ್ದೀರಾ ಅಂತ ನೀವೇ ಸಾಕಿರೋದಾ 1 ಲಕ್ಷ ರೂಪಾಯಿ ಕರೆಕ್ಟ್ ಐತೆ 1 ಲಕ್ಷನ ಒಂದು ಕತ್ತೆಗ ಒಂದು ಹಸುನೇ ಬರುತ್ತಲ್ಲ ಅಕ್ಕ 10 25 ಲೀಟರ್ ಹಾಲು ಕೊಡೋದು ಹಸು ಬರ್ತದೆ ಇದು ಬರಲ್ಲ ವಾ उपयोग कत्ते हाल कुड़ी फोन बंद इन कत्ते 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 हाल कुड़ी उपयोग जीर्णक्रिया आगते लोट कत्ते कत्ते हाल डेली अर्ध लीटर मरी हाकि दिन आयता का इन कते टोटल हिपत् कतिया कड़े बंद इतर अल्लीर ऐरिया हर निम मकल जना निमे मकलो इवनोबना निम् तमाना ಅಕ್ಕ ಈ ತರ ಹಾಲು ಬೇಕಂದ್ರೆ ಎಲ್ಲಿ ಸಿಗುತ್ತೆ ಎಲ್ಲಿ ಸಿಗ್ತದೆ ಗೋಲ್ರೆಡಿ ಗೋಲ್ರೆಟಲ್ಲಿ ಇರ್ತೀರಾ ನಿಮ್ಮದು ನಿಮ್ಮ ಸಂಘ ಎಲ್ಲ ಅಲ್ಲೇ ಇರ್ತಾರಾ ಯಾವುದೋ ಪೊಲೀಸ್ ಸ್ಟೇಷನ್ ಆ ಗೋಲ್ರೆಡಿ ಗೋಲ್ರೆಡಿ ಅಲ್ಲಿ ಎಷ್ಟು ಕತೆಗಳು ಇರ್ತವೆ 10 ಕತೆ ಐತೆ ಅಲ್ಲಿ ನೀವು ಅಲ್ಲೇ ಮನೆ ಮಾಡ್ಕೊಂಡಿದ್ದೀರಾ ಜೋಪಡಿ ಜೋಪಡಿ ಆ ಜೋಪಡಿ ಜೋಪಡಿಯಲ್ಲಿ ಕತೆಗಳೆಲ್ಲ ಈಗ ಟೆಂಪೋದಲ್ಲಿ ತುಂಬಿಕೊಂಡು ಅವರವರ ಶೆಡ್ ಗಳಿಗೆ ಹೊಡ್ಕೊಂಡು ಹೋಗ್ತಿದ್ದಾರೆ ಫ್ರೆಂಡ್ಸ್ ಯಾಕಂದ್ರೆ ಆಗ್ಲೇ ಟೈಮ್ 12 ವರೆ ಆಗ್ತಾ ಬಂತು ಇನ್ನು ಯಾರು ಕತ್ತೆ ಹಾಲು ಕುಡಿಯಲ್ಲ ಅಂತ ಅವರಿಗೂ ಗೊತ್ತಾಯ್ತು ಬನ್ನಿ ಫ್ರೆಂಡ್ಸ್ ಎಷ್ಟು ಕತ್ತೆ ಇದಾವೆ ಶೆಡ್ ಅಲ್ಲಿ ಅಂತ ನೋಡೋಣ ಫ್ರೆಂಡ್ಸ್ ಅದರೊಳಗೆ ಆಲ್ರೆಡಿ ಒಂದು ಎರಡು ಕತ್ತೆಗಳಿದ್ದಾವೆ ಫ್ರೆಂಡ್ಸ್ ಒಟ್ಟು ಇಷ್ಟು ಕತ್ತೆಗಳಿಗೆ 15 ಲಕ್ಷ ಅಂದ್ರೆ ನೀವು ನಂಬ್ತೀರಾ ಫ್ರೆಂಡ್ಸ್ ನಂಬಲೇಬೇಕು ಫ್ರೆಂಡ್ಸ್ ಯಾಕಂದ್ರೆ ಆ ಅಕ್ಕ ಇವಾಗ ತನ ಹೇಳಿದ್ರೆ ಫ್ರೆಂಡ್ಸ್ ಇವ್ರ ಹತ್ರ ಇಷ್ಟೆಲ್ಲ ಕತ್ತೆಗಳು ಯಾವ ಜಾಗದಲ್ಲಿ ಇರ್ತವೆ ಯಾವ ಏರಿಯಾದಲ್ಲಿ ಇರ್ತವೆ ಅಂದ್ರೆ ಇದು ಮಾಗಡಿ ರೋಡ್ ಗೊಲ್ರಟ್ಟಿ ಹತ್ರ ಇರುತ್ತೆ ಫ್ರೆಂಡ್ಸ್
ಇದ್ರ ಜೊತೆ ಬರೀ ಇಷ್ಟೇ ಅಲ್ಲ, ಇದ್ರ ಜೊತೆ ಇನ್ನೂ ಒಂದು 30-40 ಇರ್ತವೆ ಫ್ರೆಂಡ್ಸ್. ಎಷ್ಟು ದುಡಿದ್ಯಾ? ಆರ್ನೂರು. ಎಷ್ಟು ಜನ ಕುಡಿತಾರೆ? ಇದಕ್ಕೆ ಕುಡಿಯೋದ್ರಿಂದ ಏನೇನು ಉಪಯೋಗ ಇದೆ? ಕೆಮ್ಮು, ನೆಗಡಿ, ಶೀತ, ಹೊಟ್ಟೆ ಅನ್ನ ಒಳ್ಳೇದು, ಮಕ್ಕಳಿಗೆ ಒಳ್ಳೇದು, ಚೆನ್ನಾಗಿ ಹುಟ್ಟೆ ಚೆನ್ನಾಗಿ ತಿಂತಾರೆ. ಆಮೇಲೆ ಚೆನ್ನಾಗಿ ಬಿಡ್ತಾರು, ಒಳ್ಳೇದಾಗಿ ಕೂರಿಸ್ಬೇಕು. ನೀವು ಎಷ್ಟು ಜನ ಬಂದಿದ್ದೀರಾ? ನಾನು 20 ಕತ್ತೆ, 10 ಕತ್ತೆ ಎಷ್ಟು ಬರ್ತದೆ? ಕತ್ತೆ ಎಲ್ಲ ಎಲ್ಲಿಂದ ತಗೊಂಬರ್ತೀರಾ? ಹೈದರಾಬಾದ್ನಿಂದ. ನೀವೇ ಸಾಕಿರೋದಾ? ಕತ್ತೆ ಏನೇನು ತಿನ್ನುತ್ತೆ ಡೈಲಿ? ಹುಲ್ಲಿ, ಆಮೇಲೆ ಗಿಡ, ಏನೋ ತಿಂತೀವಿ. ಭೂಸ ಅವೆಲ್ಲ ಹಾಕ್ತೀರಾ? ಒಂದಿನ ಕತ್ತೆಗೆ ಎಷ್ಟು ಖರ್ಚು ಬೀಳುತ್ತೆ? ಒಂದಿನಕ್ಕೂ 300-200 ರೂಪಾಯಿ ಖರ್ಚು. ನೀವು ಸಂಪಾದನೆ? ನಾನು ಸಂಪಾದು 1000. ಎಷ್ಟು ಲೀಟ್ರ್ ಕೊಡುತ್ತೆ ಕತ್ತೆ ಹಾಲು? ಲೀಟರ್ ಎಷ್ಟು ಕೊಡಲ್ಲ, ಸಿಕ್ಕು ಟೀ ಗ್ಲಾಸ್ ಐತೆ ನೋಡು ಅಷ್ಟೇ. ಅಂಥದ್ದು ಎಷ್ಟು ಗ್ಲಾಸ್ ಕೊಡುತ್ತೆ ದಿನಕ್ಕೆ? ನಾನು 10-15 ಅಷ್ಟೇ. ಕತ್ತೆ ಮರಿಯಾಕ ಎಷ್ಟು ದಿನ ಆಯಿತು? ಮರಿಯಾಕಿ 2 ದಿನ. ಹಾಂ, ಚಿಕ್ಕಮಲಿ 2 ದಿನ ಆಗಿದೆ. 2 ದಿನ ಆಗೈತೆ, ಆಗಲೇ ಹೊಡ್ಕೊಂಬಂದ್ಬಿಟ್ಟ ಪಾಪ. ಆದ್ರೆ ಮರಿ ಕುಡಿಸ್ಬೇಕು ತಾನೆ ನೀನು? ಮರಿ ಕಾಲು ಕುಡಿಸಿ ಬರ್ರಿ, ಇದು ಕುಡಿಸಿ ಮಿಕ್ಕಿದಿಲ್ಲ ಹೊಡ್ಕೊಂಬರೋದು. ಒಂದ್ಸಲಿ ಕೂಗು ಕತ್ತೆ ಏನೇನು ಇದೆ, ಕತ್ತೆ ಏನೇನು ಕೂಗ್ತಿಯಲ್ಲ ಕತ್ತೆ ಹಾಲು ಮಾರ್ಕೊಂಬರ್ತಿಯಲ್ಲ, ಒಂದ್ಸಲಿ ಕೂಗು ಹೆಂಗಿರುತ್ತೆ ಅಂತ. ಕತ್ತೆ ಅಲ್ರಿ, ಕತ್ತೆ ಹಾಲು ಅಂತೀಯಲ್ಲ, ಒಂದ್ಸಲಿ ಒಂದ್ಸಲಿ ಕೂಗು. ಹಾ ಹಾ, ಮೈಕಲ್ ಕೂಗು. ಹಾಲಕ್ಕ ಹಾಲು, ಕತ್ತೆ ಹಾಲು ಬಂದಿದಕ್ಕ, ಕತ್ತೆ ಹಾಲು ದೇವರಕ್ಕ, ಕತ್ತೆ ಹಾಲು ಎಲ್ಲ ಮೈಕು. ಸರಿ ಆಯ್ತು, ಹಂಗೆ ಮೈಕ್ ಹಾಕೊಂಡು ಹೋಗ ಮಗ, ಹೋಗ ಮಗ. ಏಯ್ ಕೊಡು, ಹಿಂಗೆ ಹೋಗ್ತೀಯಾ? ಹೆಂಗೆ ಹೋದ ನೀನು? ಹೋಗು ಮಾರಕ್ ಬಾಯಲ್ಲಿ ಒಂದ್ಸಲಿ ಹೇಳ್ಕೊಂಡೋಗ, ಬಾಯಲ್ಲಿ ಒಂದ್ಸಲಿ ಹೇಳ್ಕೊಂಡು. ಸೌಂಡ್ ಸೌಂಡ್ ಹಾಲು, ಕತ್ತೆ ಹಾಲು ಬಂದಿದಕ್ಕ, ಕತ್ತೆ ಹಾಲು ದೇವರಕ್ಕ, ಕತ್ತೆ ಹಾಲು ಹಾಲು ಬದಿಯಕ್ಕ, ಕಟ್ಟಿ ಹಾಲಮ್ಮ. ನೆಮ್ಮ ಬರಿಲ್ಲ, ನೆಗಡಿ ಬರಿಲ್ಲ, ಸಿತ ಬರಲ್ಲ, ತಪ ಬರಲ್ಲ, ಜರ ಬರಲ್ಲ, ಹೊಟ್ಟೆ ಬರಲ್ಲ, ಹೊಟ್ಟೆ ಸಿತ ಬರಲ್ಲ.